ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ. ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಸೊ ಸಿಂಪಲ್ ಅಂದರೆ ಒಂದು ಕಾಂಪ್ಲೆಕ್ಸೇ ಆಗುತ್ತೆ ಇದು. ಸೊ ಇಟ್ಸ್ ಆಲ್ ಅಬೌಟ್ ಫಿಬಿನೋಕಿ ರಿಟ್ರೇಸ್ಮೆಂಟ್. ಸೊ ಫಿಬಿನೋಕಿ ರಿಟ್ರೇಸ್ಮೆಂಟ್ ಹೆಂಗೆ ಹಾಕೋದು ಅಂದರೆ, ಸೊ ವಿ ಹ್ಯಾವ್ ಟು ಟೇಕ್ ದಿಸ್ ಆ್ಯಸ್ ಅ ಪೀಕೆಸ್ ಪಾಯಿಂಟ್. ಸೊ ಇದು ಪೀಕೆಸ್ ಪಾಯಿಂಟು ಬಿಫೋರ್ ಕೋವಿಡ್. ಸೊ ಕೋವಿಡ್ಗೆ ಮುಂಚೆ, ದಟ್ ಈಸ್ ಇನ್ ದ ಮಂತ್ ಆಫ್ ಜನವರಿ, ಇನ್ ದ ಮಂತ್ ಆಫ್ ಜನವರಿ, ವಿಚ್ ವಾಸ್ ಅ ಹೈ 12,430 ಒಂದು ಹೈ ಮಾಡಿರುತ್ತೆ. ಸೊ 12,430 ಇಟ್ ಫೆಲ್ ಟು 7,511. ಸೊ ಅಲ್ಲಿಂದ ಅದು ಮಾರ್ಕೆಟ್ ರಿಟ್ರೇಸ್ ಆಗಿ 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 ಹೋಗಿದೆ. ಸೊ ನೋಡಿ, ಎವ್ರಿ ರಿಟ್ರೇಸ್ಮೆಂಟಲ್ಲಿ ಸ್ಟಾಕ್ ಬೀಳುತ್ತೆ. ಸೊ ಫಿಬಿನೋಕಿ ಎಷ್ಟು ಪವರ್ಫುಲ್ ಅಂದರೆ, ಪ್ರತಿಯೊಂದು ರಿಟ್ರೇಸ್ಮೆಂಟಲ್ಲೂ ಮಾರ್ಕೆಟ್ ಹಿಂಗೆ ಹೋಗ್ತಾ ಇರುತ್ತೆ, ಸಡನ್ನಾಗಿ ಬೀಳುತ್ತೆ. ನೀವೇನು ಅನ್ಕೊಂತೀರಾ, ಸರ್ ನಾನು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದೆ, ಸಡನ್ನಾಗಿ ಬಿದ್ದೋಯ್ತು, ಅದು ಯಾಕೋ ಸರ್ ನಾನು ಇನ್ವೆಸ್ಟ್ ಮಾಡಿದ ತಕ್ಷಣ ಬೀಳುತ್ತೆ. ಏನಕ್ಕೆ ಬೀಳುತ್ತೆ ಅಂದರೆ, ಅಲ್ಲಿ ಫಿಬಿನೋಕಿ ರೆಸಿಸ್ಟೆನ್ಸ್ ಪಾಯಿಂಟ್ಸ್ ಇರುತ್ತೆ. ಸೊ ಫಿಬಿನೋಕಿ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಮತ್ತೆ 0.382, ದಟ್ ಈಸ್ ಒನ್ ಆಫ್ ದ ಗೋಲ್ಡನ್ ರೇಷ್ಯೋ. ಈ ಗೋಲ್ಡನ್ ರೇಷ್ಯೋ ಟಚ್ ಮಾಡಿದ ತಕ್ಷಣ ಮತ್ತೆ ಬೀಳುತ್ತೆ, ಮತ್ತೆ 0.5 ಹೋಯಿತು, ಮತ್ತೆ ಬೀಳ್ತು. ಸೊ ಪ್ರತಿ ಗೋಲ್ಡನ್ ರೇಷ್ಯೋ ಹತ್ರನೂ ಬೀಳ್ತಾ ಇದೆ, ಮತ್ತೆ 0.5 ಟಚ್ ಮಾಡ್ತು, ಮತ್ತೆ ಬಿತ್ತು. ಸರ್ ಇಲ್ಲಿ ಹೋಯ್ತು, ಹಂಗೆ ಬಿದ್ದೋಯ್ತು ಸರ್, ಯಾಕೂ ಗೊತ್ತಾಗ್ತಾ ಇಲ್ಲ. ಅದು ಏನಕ್ಕೆ ಬೀಳುತ್ತೆ, ಏನಕ್ಕೆ ಬೀಳುತ್ತೆ ಅಂದರೆ, ನಾನು ಹೇಳಿದ್ದೀನಿ, ನಮ್ಮ ನೇಚರ್ ಕೂಡ ಫಿಬಿನೋಕಿನ್ ಫಾಲೋ ಮಾಡುತ್ತೆ. ಒಂದು ಫ್ಲವರ್ ಪೆಟಲ್ ಕೂಡ ಫಿಬಿನೋಕಿನ್ ಫಾಲೋ ಮಾಡುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಫಾಲೋ ಮಾಡಲ್ವಾ, ಹೇಳಿ, ನೀವೇ ಹೇಳಿ. ಸೊ ಸ್ಟಾಕ್ ಮಾರ್ಕೆಟ್ ಕೂಡ ಫಿಬಿನೋಕಿನ್ ಫಾಲೋ ಮಾಡುತ್ತೆ, ಮತ್ತೆ ಬಿತ್ತು, 0.61 ಕ್ರಾಸ್ ಮಾಡ್ತು, ಮತ್ತೆ 786 ಹೋಯಿತು, ಮತ್ತೆ ಬಿತ್ತು, ಮತ್ತೆ ಫೈನಲಿ ಲೈಫ್ ಟೈಮ್ ಬ್ರೇಕ್ಔಟ್. ಸರ್ ಲೈಫ್ ಟೈಮ್ ಬ್ರೇಕ್ಔಟ್ ಆಯಿತು, ಲೈಫ್ ಟೈಮ್ ಬ್ರೇಕ್ಔಟ್ ಆದಮೇಲೆ ಫಿಬಿನೋಕಿ ಹಾಕೋಕ್ಕಾಗಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ, ಬಟ್ ಲೈಫ್ ಟೈಮ್ ಬ್ರೇಕ್ಔಟ್ ಆದಮೇಲೆ ಕೂಡ ನಾವು ಫಿಬಿನೋಕಿ ಹಾಕ್ಬೋದು. ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ ಇಟ್ ವೆಂಟ್ ಟು ದ 0.12 ಫಿಬಿನೋಕಿ ರೇಷ್ಯೋ. ಸೊ ಆಫ್ಟರ್ ಲೈಫ್ ಟೈಮ್ ಬ್ರೇಕ್ಔಟ್ ದೇರ್ ವಿಲ್ ಬಿ ಸಮ್ ಮೋರ್ ಗೋಲ್ಡನ್ ರೇಷ್ಯೋಸ್. ಸೊ ಗೋಲ್ಡನ್ ರೇಷ್ಯೋ ಟಚ್ ಮಾಡ್ತು, ಮತ್ತೆ ಬಿತ್ತು. ಸೊ ಎಲ್ಲರೂ ಶಾಕ್ ಆದರು, ಸರ್ ಏನಿದು ಇಷ್ಟೊಂದು ಭಾರಿ ಬಿದ್ದೋಯ್ತು, ಏನಕ್ಕೆ ಬಿತ್ತು? ಅಲ್ಲೊಂದು ರೆಸಿಸ್ಟೆನ್ಸ್, ಸ್ಟಿಫ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಆ ರೆಸಿಸ್ಟೆನ್ಸ್ ಪಾಯಿಂಟ್ ಟಚ್ ಮಾಡಿದು, ಬಿತ್ತು, ಮತ್ತೆ ರೀಸೆಂಟಾಗಿ ಮೊನ್ನೆ ಬಿದ್ದಿದೆ. ಏನಕ್ಕೆ ಈ ಥರ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ ಅಂದರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಫಿಬಿನೋಕಿ ರಿಟ್ರೇಸ್ಮೆಂಟ್ಸ್. ಸೊ ಸರ್, ಇವಾಗ ಫ್ಯೂಚರ್ ಬಗ್ಗೆ ಹೇಳಿ, ಆಲ್ರೆಡಿ ಇದು ಆಗೋಗಿರೋ ವಿಷಯ ಬೇಡ ಅಂತ ಹೇಳ್ತೀರಾ. ಸೊ ಫ್ಯೂಚರ್ ಬಗ್ಗೆ ಹೇಳಬೇಕಾದ್ರೆ, ಇಫ್ ಇಟ್ ಮಂಡೇ, ಸೊ ದಟ್ದು ಸೋಮವಾರ ಏನಾಗುತ್ತೆ ಮಂಡೇ, ಸೊ ಮತ್ತೆ ಆ ಫಿಬಿನೋಕಿ ಲೆವೆಲ್ಸ್ ಮೇಲೇ ಸಸ್ಟೈನ್ ಆದರೆ ಮಂಡೇ ಮತ್ತೆ ನಮ್ಮ ಮಾರ್ಕೆಟು ಮತ್ತೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು ಅರೌಂಡ್ 15,400ವರೆಗೂ ಹೋಗೋ ಚಾನ್ಸಸ್ ಇದೆ. ಬಟ್ ಅಷ್ಟರಲ್ಲಿ ಬಜೆಟ್ ಎಲ್ಲ ಇದೆ, ಬಜೆಟ್ ನಿಮಗೂ ಗೊತ್ತಿದೆ, ಫೆಬ್ರವರಿ 1 ಬಜೆಟ್ ಇರುತ್ತೆ. ಆ ಬಜೆಟಲ್ಲಿ ಏನೇನು ಸೊ ಸಾರಾಂಶ ಏನೇನಿದು ಬಜೆಟಲ್ಲಿ, ಏನು ಒಂದು ಟ್ಯಾಕ್ಸ್ ಪೇಯರ್ಸ್ಗೆ ಬೆನಿಫಿಟ್ ಇದೆಯಾ, ಇಲ್ಲಾಂದರೆ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ಗೆ ಬೆನಿಫಿಟ್ ಇದೆಯಾ, ಇಲ್ಲಾಂದರೆ ನಮ್ಮ ಫಾರ್ಮಾಗಂತೂ ಏನು ಬೆನಿಫಿಟ್ ಸಿಗೋದಿಲ್ಲ, ಬ್ಯಾಂಕಿಂಗ್ ಸೆಕ್ಟರ್ಗೆ ಏನಾದ್ರು ಬೆನಿಫಿಟ್ ಇದೆಯಾ, ಇಲ್ಲ ಫರ್ಟಿಲೈಸರ್ ಸ್ಟಾಕ್ಸ್ಗೆ ಬೆನಿಫಿಟ್ ಇದೆಯಾ, ಆಟೋ ಕಂಪ್ನೀಸ್ಗೆ ಏನಾದ್ರು ಬೆನಿಫಿಟ್ ಇದೆಯಾ, ಇದೆಲ್ಲ ಬೆನಿಫಿಟ್ಸ್ ಮೇಲೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತೆ ಮೂವ್ಮೆಂಟ್ ಆಗುತ್ತೆ. ಸೊ ನಮ್ಮ ಪ್ರಕಾರ ಈ ವರ್ಷ ನಾವು ಮತ್ತೆ 14,540 ಟಚ್ ಮಾಡೇ ಮಾಡ್ತೀವಿ ಅಂತ ನನ್ನ ಅನಿಸಿಕೆ. ಸೊ ನೋಡೋಣ, ನಾವು ಪ್ರತಿ ಗೋಲ್ಡನ್ ರೇಷಿಯೋಸ್ ಹತ್ರ ಬೀಳುತ್ತೆ, ಇದು ಅರ್ಥ ಮಾಡ್ಕೊಳ್ಳಿ. 15,000 ಹೋಗುತ್ತಾ ಇಲ್ವಾ, ಬಟ್ 14,000 ಈ ಪಾಯಿಂಟಿಗೆ ಬಂದವಾಗ ಬಿದ್ದಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ಫಿಬಿನೋಕಿ ಎಷ್ಟು ಪವರ್ಫುಲ್ ಅಂದರೆ, ಪ್ರತಿ ಗೋಲ್ಡನ್ ರೇಷ್ಯೋ ಟಚ್ ಮಾಡಿದಾಗೂ ಸ್ಟಾಕ್ ಬೀಳುತ್ತೆ. ಏನಕ್ಕೆ ಬೀಳುತ್ತೆ ಅಂದರೆ, ಗೋಲ್ಡನ್ ರೇಷ್ಯೋ ಅಷ್ಟು ಪವರ್ಫುಲ್. ನೋಡಿ, ಪ್ರತಿ ಗೋಲ್ಡನ್ ರೇಷ್ಯೋ ಹತ್ರನೂ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ, ಇಲ್ಲಿ 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 ಇಲ್ಲಿ. ಸೊ ಇದೇನಕ್ಕೆ, ಒಂದೊಂದು ಕಲರು ಒಂದೊಂದು ಗೋಲ್ಡನ್ ರೇಷ್ಯೋ, ಪ್ರತಿ ಗೋಲ್ಡನ್ ರೇಷ್ಯೋ ಹತ್ರನೂ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೊಂದು ಮಾಹಿತಿ ಬೇಕು ಸರ್, ನಾನು ಇನ್ನೂ ಸ್ಟಾಕ್ ಮಾರ್ಕೆಟ್ ಇನ್ಡೆಪ್ತಾಗಿ ಕಲಿಬೇಕು. ಸೊ ನನಗೆ ಬೇರೆ ಇನ್ಸ್ಟಿಟ್ಯೂಟ್ಸ್ ವಿಚಾರಿಸಿದೆ, 50,000-60,000 ಹೇಳಿದ್ರು, ಏನೂ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ, ನಿಮ್ಗೆ ಬರೀ 5,000 ಹೇಳ್ಕೊಡ್ತೀನಿ. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಇರೋದು ಯಲಹಂಕ, ನ್ಯೂಟೌನ್, ಬೆಂಗಳೂರು, ಎಲ್ಲರಿಗೂ ತಿಳಿದಿದೆ. ಸೊ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಆಗಿದೆ ಬೆಂಗಳೂರಿಗೆ.